ಫೈನಲ್ ಇದೆ, 12th ರೋನಿ ನೋ ಸಿನಿಮಾ ರಿಲೀಸ್ ಆಗ್ತಿದೆ ಇಡೀ ಕರ್ನಾಟಕದಲ್ಲಿ. ಚಿತ್ರತಂಡ ಯಾವ ಥರ ಹೊಸದ ಅಥವಾ ತಂಡದ ನಾಯಕರು ಯಾವ ಥರ? ಇಲ್ಲ, ನಾನು ಒಬ್ಬನೇ ಅನ್ಕೋತೀನಿ ಇಲ್ಲಿ ಸಿನಿಮಾಗೆ ಹೊಸಬ ಅಂತ. ಇನ್ನಿದ್ದವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಇದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಜೆಕ್ಟ್ ಎಲ್ಲ ಮಾಡಿ ಜನಗಳಿಗೆ ತುಂಬ ಪರಿಚಯ ಕೂಡ ಆಗಿದ್ದಾರೆ. ಸರ್, ಮತ್ತೆ ನೀವು ಸೀರಿಯಲಲ್ಲಿ ಕನ್ನಡ ಮಾತ್ರವಲ್ಲದೆ ಬೇರೆ ಸಿನಿಮಾ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿದ್ದೀರಾ, ಯಾವ ಥರ ಇತ್ತು ಸರ್ ಕನ್ನಡ ಮತ್ತು ಬೇರೆ ಭಾಷೆಗಳ ಧಾರಾವಾಹಿಯ ಒಂದು ಜರ್ನಿ ಯಾವ ಥರ ಇತ್ತು ಸರ್? ಹಾಂ, ಚೆನ್ನಾಗಿತ್ತು. ಪ್ರತಿಯೊಂದು ಬೇರೆ ಬೇರೆ ಪ್ಲಾಟ್ಫಾರ್ಮ್ದು ಅದರದೇ ಅಂತ ಪ್ಲಸ್ ಮೈನಸ್ ಎರಡು ಇದ್ದೇ ಇರುತ್ತೆ. ಆ್ಯಂಡ್ ಒಂದು ಕರಿಯರ್ ಅಂತ ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಆಪರ್ಚುನಿಟಿ ಸಿಗುತ್ತೆ, ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಲೇಬೇಕು. ಆ್ಯಂಡ್ ಬಟ್ ಫೈನಲಿ ನಮ್ಮ ಜಾಗದಲ್ಲೇ ಕೆಲಸ ಸಿಗೋಕ್ಕೆ ಸ್ಟಾರ್ಟ್ ಆಗಿ ಒಂದು ಒಳ್ಳೆ ಜರ್ನಿ ಸ್ಟಾರ್ಟ್ ಆಗಿದೆ, ಇವತ್ತು ಸಿನಿಮಾ ತನಕ ಬಂದಿದೆ. ಓಕೆ, ನಿಮ್ಮ ಸಿನಿಮಾ ಈಗ ರಿಲೀಸಿಂಗ್ ಡೇಟ್ ಮತ್ತು ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆಗಳಿವೆ? ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ, ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಿದೆ. ಆ್ಯಂಡ್ 12th ಇದೆ, 12th ಸೆಪ್ಟೆಂಬರ್ಗೆ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ನಿಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ತುಂಬ ಪ್ರೀತಿ ಕೊಟ್ಟಿದ್ದಾರೆ ಟೆಲಿವಿಷನಲ್ಲಿ ನೋಡಿ, ಈಗ ಸಿನಿಮಾದಲ್ಲಿ ಬರ್ತಾ ಇದ್ದೀನಿ, ಅಷ್ಟೇ ಪ್ರೀತಿ ಕೊಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿಯೊಂದು ವರ್ಗಕ್ಕೂ ಇಷ್ಟ ಆಗುವಂಥ ಸಬ್ಜೆಕ್ಟ್ ರೋನಿ. ಆ್ಯಕ್ಷನ್ ಎಷ್ಟು ಎಂಜಾಯ್ ಮಾಡ್ತೀರೋ, ಆ ಫ್ಯಾಮಿಲಿ ಡ್ರಾಮಾ ಇಮೋಷನ್ಸ್ನೂ ಅಷ್ಟೇ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ.